ರಿಲೀಸ್ಗೂ ಮುಂಚೆ ತುಂಬಾ ಸರಿ ನಾವು ಸಿನಿಮಾ ಬಗ್ಗೆ ಮಾತಾಡಿದ್ವಿ, ನೀವು ಹೇಳ್ತಾ ಇದ್ರೆ ತುಂಬಾ ಕಾನ್ಫಿಡೆಂಟ್ ಆಗಿದ್ರಿ. ಯಾಕಷ್ಟು ಕಾನ್ಫಿಡೆಂಟ್ ಆಗಿದ್ರಿ ಅಂತ ನಂಗೆ ಈಗ ಸಿನಿಮಾ ನೋಡಿದ ಮೇಲೆ ಗೊತ್ತಾಯ್ತು. ಫ್ರೇಮ್ ಟು ಫ್ರೇಮ್ ನಿಜವಾಗ್ಲೂ ಸಿಕ್ಕಾಬಿಟ್ಟೆ ನಗು, ಆ ಖುಷಿ ಸಕ್ಕದಾಗಿದ್ದೀರಾ. ಆಕ್ಚುಲಿ ನಿಮ್ಗೆ ಎಷ್ಟು ಖುಷಿ ಆಗ್ತದೆ, ಜನ ಎಷ್ಟು ಚೆನ್ನಾಗಿ ರಿಸೀವ್ ಮಾಡ್ತಾ ಇದಾರೆ. ಅಲ್ಲ ತುಂಬಾ ಖುಷಿ ಆಗಿದೆ, ನೀವೇ ಹೇಳ್ಬಿಟ್ರಿ ಎಲ್ಲ, ಇನ್ನು ನಾನು ಹೇಳೋದೇನಿಲ್ಲ. ಸೊ ನಾನು ಯಾವಾಗಲೂ ಹೇಳ್ತಿದ್ದೆ, ಪ್ರತಿಯೊಂದು ಇಂಟರ್ವ್ಯೂಲ್ ಹೇಳ್ತಿದ್ದೆ, ನನಗೆ ಪಾಸ್ ಫೇಲ್ ಅನ್ನೋದ್ರ ಬಗ್ಗೆ ಯೋಚನೆ ಇಲ್ಲ. ಐ ಆಮ್ ಎ ಗುಡ್ ಸ್ಟೂಡೆಂಟ್, ನಾನು ಚೆನ್ನಾಗಿ ಎಕ್ಸಾಮ್ ಬರೆದಿದ್ದೀನಿ, 100% ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ. ಬಟ್ ಡಿಸ್ಟಿಂಕ್ಷನ್ 89 ಅದೊಂದು ಡೌಟ್ ಇತ್ತು. ಜನ 100% ಮಾರ್ಕ್ಸ್ ಕೊಟ್ಟಿದ್ದಾರೆ ನನಗೆ, ಔಟ್ ಆಫ್ 100. ತುಂಬ ಖುಷಿ ಆಗ್ತಿದೆ. ಆಮೇಲೆ ಎಲ್ಲ ವರ್ಗದ ಜನನೂ ತಲೆಲಿ ಇಟ್ಕೊಂಡು ಸ್ಕ್ರಿಪ್ಟ್ ಮಾಡಿದ್ವಿ. ಒಂದು ಫ್ಯಾಮಿಲಿ, ಮಕ್ಕಳು, ಒಂದು ಯೂತ್ಸ್ ಎಲ್ಲರೂ ಎಂಜಾಯ್ ಮಾಡಬೇಕು ಅಂತ. ಇವತ್ತು ಎಲ್ಲ ವರ್ಗದ ಜನನೂ ನೆಕ್ಸ್ಟ್ ಲೆವೆಲ್ಗೆ ನಾವು ಎಕ್ಸ್ಪೆಕ್ಟೇಷನ್ ಮೀರಿ ಜನ ಎಂಜಾಯ್ ಮಾಡ್ತಿದ್ದಾರೆ. ಐ ಆಮ್ ವೆರಿ ವೆರಿ ಹ್ಯಾಪಿ. ಎಲ್ಲೂ ಅನ್ನಿಸ್ಲಿಲ್ಲ, ಯಾವುದೇ ಕ್ಯಾರೆಕ್ಟರ್ಗಳನ್ನ ಆಗಲಿ ಅಥವಾ ಒಂದು ಡೈಲಾಗ್ ಆಗಲಿ, ಒಂದು ಕಾಮಿಡಿ ಆಗಲಿ, ಒಂದು ಸೆಂಟಿಮೆಂಟ್ ಆಗಲಿ, ಫೋರ್ಸ್ಫುಲಿ ಹಾಕಿದ್ದೀರಾ ಅಂತ ಎಲ್ಲೂ ಅನಿಸ್ಲಿಲ್ಲ. ಐ ವರ್ಕ್ ಔಟ್ ವೆರಿ ವೆಲ್ ಅನ್ಸ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್. ಯಾಕಂದರೆ ಸ್ಕ್ರಿಪ್ಟಲ್ಲಿ ಅದು ಎಲ್ಲೂ ಡಿಮ್ಯಾಂಡ್ ಮಾಡಲಿಲ್ಲ. ಆಮೇಲೆ ನಮಗೂ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್, ದಿಸ್ ಇಸ್ ಮೈ 7th ಮೂವಿ. ಸೊ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ನಮಗೂ ಅನ್ವಾಂಟೆಡ್ ಏನು ಬೇಡ, ಎಷ್ಟು ಬೇಕು ಅಷ್ಟೇ ಮಾಡಬೇಕು. ಸ್ಕ್ರಿಪ್ಟೇ ಅಷ್ಟು ಜಾಸ್ತಿ ಮಾಡ್ಕೊಂಡಿಲ್ಲ, ಇಷ್ಟೇ ಇರಬೇಕು ಇಷ್ಟೇ ಅಷ್ಟೇ ಶೂಟ್ ಮಾಡಿದ್ದೀವಿ. ಅದು ಹಾಗಾಗಿ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಬರೋ ಪಾತ್ರಗಳು ಎಲ್ಲರೂ ಅಷ್ಟೇ ನಗಿಸ್ತಿದ್ದಾರೆ ಜನಕ್ಕೆ. ಇದೊಂದು ಯಾಕಂದರೆ ಇತ್ತೀಚೆಗೆ ಆ್ಯಕ್ಷನ್ ಮೂವೀಸ್ ಜಾಸ್ತಿ ನೋಡಿದ್ದಾರೆ, ಫನ್ ಫಿಲ್ಡ್ ಮೂವೀಸ್ ಕಮ್ಮಿ ಆಗಿದೆ, ಅದರಲ್ಲೂ ಗ್ರಾಮೀಣ ಪ್ರದೇಶದ್ದು ಕಮ್ಮಿ ಸಿನಿಮಾಗಳು ಬರ್ತಿದೆ. ಇವತ್ತು ಜನ ಎಂಜಾಯ್ ಮಾಡ್ತಾರೆ, ಸ್ಟ್ರೆಸ್ ಬಸ್ಟರ್ ಎಲ್ಲರೂ ಬನ್ನಿ, ಏನೇ ಟೆನ್ಷನ್ ಇರಲಿ ಆರಾಮಾಗಿ ಬಂದು ಮಜಾ ಮಾಡ್ತೀರಾ, ಖುಷಿಯಾಗಿರ್ತೀರಾ, ಅದಕ್ಕೆ ನಾವು ಪ್ರಾಮಿಸ್ ಮಾಡ್ತೀವಿ. ಇನ್ನೊಂದು ಲೆಕ್ಕಾಚಾರ ನಂಗೆ ತುಂಬ ಚೆನ್ನಾಗಿ ಇಷ್ಟ ಆಯಿತು, ನೀವು ಒಬ್ಬೊಬ್ಬ ಕಾಮಿಡಿಯನ್ನು ಎಲ್ಲೆಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಲ್ಲಿ ಮಾಡಿದ್ದೀರಾ, ಎಲ್ಲೂ ಕೊರತೆ ಆಗಬಾರ್ದು ಕಾಮಿಡಿಗೆ ಅಂತ ಹೆಂಗೆ ಪ್ಲ್ಯಾನ್ ಮಾಡಿದ್ರಿ? ಆ್ಯಕ್ಚುಲಿ ಏನಾಗುತ್ತೆ, ಒಂದೇ ಸಲ ಎಲ್ಲರೂ ಬಂದರೆ ಏನಾಗುತ್ತೆ, ಒಂದ್ಸಲ ಜನ ಒಂದು ವಿಷಯ ನೋಡಿದ್ರೆ ಎಂಜಾಯ್ ಮಾಡಿಬಿಡ್ತಾರೆ. ಸೊ ಸ್ಕ್ರೀನ್ ಮೇಲೆ ಹೋಗ್ತಾ ಇದ್ದಾಗ ಎವ್ರಿ 15 or 20 minutes ಒಬ್ಬೊಬ್ಬರೇ ಕ್ಯಾರೆಕ್ಟರ್ಸ್ ಆ್ಯಡ್ ಆನ್ ಆಗ್ತಾ ಹೋದಂಗೆ ಅಲ್ಲೊಂದು ರಿಫ್ರೆಶ್ಮೆಂಟ್ ಸಿಗುತ್ತೆ ಜನಕ್ಕೆ, ಖುಷಿಯಾಗುತ್ತೆ. ಆ ಕಾಮಿಡಿಯನ್ಸ್ ಸಾಧು ಕೊಕ್ಕಿಲರ್ ಬಂದ್ರೆ ಅಲ್ಲಿ, ರವಿಶಂಕರ್ ಬಂದ್ರೆ ಅಲ್ಲಿ, ಆ ರೀತಿ ಎಂಜಾಯ್ ಮಾಡ್ತಾ ಹೋಗ್ತಾರೆ. ಸೊ ಅದು ಇಲ್ಲಿ ವರ್ಕೌಟ್ ಆಗಿದೆ. ಇಂಥ ಟ್ವಿಸ್ಟ್ ಕೊಡೋದು ನೀವು ಕೊನೆಯಲ್ಲಿ? ಯಾವುದು ಏನು ಟ್ವಿಸ್ಟ್? ಅಲ್ಲ ಚಿಕ್ಕಣ್ಣ ಫುಲ್ ಡರ್ ಆಗ ಫುಲ್ಲೇ ಎದುರಿಸಿದೀವಿ, ಅದನ್ನು ಸಖತ್ ಎಂಜಾಯ್ ಮಾಡಿದ್ರು ಜನ. ಚಿಕ್ಕಣ್ಣಂಗೋಸ್ಕರನೇ ಈ ಸಿನಿಮಾ ಮಾಡಿದ್ದು, ಜನ ಚಿಕ್ಕಣ್ಣನ ಒಪ್ಕೊಂಡಿದ್ದಾರೆ, ಉಪಾಧ್ಯಕ್ಷನ ಒಪ್ಕೊಂಡಿದ್ದಾರೆ, ನಾವೆಲ್ಲ ಕಡೆ ಕೇಳ್ತಿದ್ವಿ. ಅದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಒಬ್ಬ ಫ್ರೆಂಡ್, ನಾವೆಲ್ಲರೂ ಎಷ್ಟು ಇದರಿಂದ ಕಷ್ಟಪಟ್ಟಿದ್ದೀವಿ ನಮಗೆ ಗೊತ್ತು. ಸೊ ಅದು ಚಿಕ್ಕಣ್ಣಂಗೆ ಒಳ್ಳೇದಾಗಬೇಕು, ಒಳ್ಳೇದಾಗಿದೆ, ಒಳ್ಳೇದಾಗಲಿ. ರಾಕಿ ಬಾಯಿ ಆಗಿದ್ದಾರೆ, ಈ ಕಡೆ ಸೌತ್ ಇಂಡಿಯಾ ಪುಷ್ಪ ಆಗಿದ್ದಾರೆ, ಪ್ಯಾನ್ ಇಂಡಿಯಾ ಇರೋ ಅವರು ಆಕ್ಚುಲಿ ಚಿಕ್ಕಣ್ಣಾಗ, ಯಾಕಂದ್ರೆ ಶಾರುಖ್ ಖಾನ್ ಆಗಿದ್ದಾರೆ. ಸೊ ಪ್ಯಾನ್ ಇಂಡಿಯಾ ಎಲ್ಲ ಹೀರೋಗಳು ಅವರೇ ಮೈ ಮೇಲೆ ತಗೊಂಡು ಪಾತ್ರ ಮಾಡಿದ್ದಾರೆ. ಅದು ಆ ಸೀನಲ್ಲಿ ಅಂತೂ ಜನ ಸಖತ್ ಕ್ಲ್ಯಾಪ್ ಮಾಡಿ, ವಿಜುವಲ್ ಮಾಡಿ ಎಂಜಾಯ್ ಮಾಡಿದ್ರು. ನೋಡಲ್ಲ ನಮ್ಮ ಹೀರೋಯಿನ್ಗೆ ಸ್ವಲ್ಪ ಸಿನಿಮಾ ಹುಚ್ಚು, ಹಾಗಾಗಿ ನಮ್ಮ ಹೀರೋನ ಆ ಥರ ಒಂದೊಂದೇ ಫೀಲ್ ಮಾಡ್ತಾ ಹೋಗ್ತಾರೆ. ಅಲ್ಲ ಶಿ ಇಸ್ ಅಮೇಝಿಂಗ್, ಯಾಕಂದ್ರೆ ಬೇರೆ ಯಾವ ಹೀರೋಯಿನ್ ಸಿಕ್ಕಿದ್ರು ಅಂದರೆ ಫ್ರೆಶ್ ಫೇಸ್ ಯಾರೇ ಸಿಕ್ಕಿದ್ರು ತುಂಬ ಕಷ್ಟ ಆಗ್ತಿತ್ತು. ಮಲಾಯಿಕಾಗೆ ಸೀರಿಯಲ್ ಎಕ್ಸ್ಪೀರಿಯನ್ಸ್ ಇರೋದಕ್ಕೋಸ್ಕರ ನಾನು ಆಮೇಲೆ ಹೋಮ್ವರ್ಕ್ ಮಾಡಿದ್ದೇನು, ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮ್ ಮಾಡಿದ್ದಾರೆ. ಜನ ಹೆಂಗೆ ಚಿಕ್ಕಣ್ಣನ ಇಷ್ಟಪಡ್ತಿದ್ರು ಹಂಗೆ ಮಲಾಯಿಕನ ಇಷ್ಟಪಡ್ತಿದ್ರೆ. ಈಗ ನಮ್ದೇನೂ ಇಲ್ಲ ಲೆಕ್ಕಾಚಾರ, ನಮ್ಮ ಲೆಕ್ಕಾಚಾರ ಚೆನ್ನಾಗಿದೆ. ಇನ್ನು ಮುಂದೆ ಪ್ರೊಡ್ಯೂಸರ್ ಚೆನ್ನಾಗಿ ಮನೇಲಿ ಕುತ್ಕೊಂಡು ಲೆಕ್ಕಾಚಾರ ಹಾಕಬೇಕು, ಹಂಗೆ ದುಡ್ಡು ಬರಬೇಕು ಅವ್ರಿಗೆ, ಅದು ನಮ್ಮ ಕಡೆಯಿಂದ ನಮ್ಗೆ ಆ ಥರ ಸಿಕ್ಕರೆ ಖುಷಿ ಅವ್ರಿಗೆ. ಆಲ್ ದ ಬೆಸ್ಟ್, ವೆರಿ ಬೆಸ್ಟ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು.